ಸದಾಶಿವರಾಯನಿಗೆ ಕೊಟ್ಟನು ಮತ್ತು ತನ್ನ ಅಳಿಯನನ್ನಾಗಿ ಮಾಡಿಕೊಂಡನು. ಇವನು ಕರ್ನೂಲಿನ ಅರವೀಡು ವಂಶದವನು. ವಿಜಯನಗರ ಕಾಲದಲ್ಲಿ ನಡೆದಂಥ ಮಹತ್ವದ ಕದನ ತಾಳಿಕೋಟೆ ಕದನ 1565. ಇದನ್ನು ರಕ್ಕಸತಂಗಡಿಗೆ ಅಥವಾ ಕೃಷ್ಣ ಬನ್ನಿಹಟ್ಟಿ ಕದನ ಎಂದು ಕರೆಯುತ್ತಾರೆ. ತಾಳಿಕೋಟೆ ಕದನಕ್ಕೆ ಕಾರಣಗಳು: ರಾಮರಾಯನ ವಿದೇಶಾಂಗ ನೀತಿ, ಮತೀಯ ಕಾರಣ, ಆರ್ಥಿಕ ಕಾರಣ, ತತ್ಕ್ಷಣದ ಕಾರಣ. ತತ್ಕ್ಷಣದ ಕಾರಣ ಏನೆಂದರೆ ರಾಮರಾಯರು ಇಸ್ಲಾಂ ರಾಯಭಾರಿಗಳನ್ನು ಅವಮಾನ ಮಾಡಿದುದು ಈ ಕದನಕ್ಕೆ ತತ್ಕ್ಷಣದ ಕಾರಣ ಎಂದು ಹೇಳಬಹುದು. ತಾಳಿಕೋಟೆ ಯುದ್ಧದ ಗತಿ: ತಾಳಿಕೋಟೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಡೆದಂಥ ಮಹತ್ವದ ಕದನ. ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಕದನವು ಜನವರಿ 23, 1565 ಆರಂಭವಾಗಿ 27 ದಿನ ನಡೆಯಿತು. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಗೆ ಜನಿಸಿದ ವಿಜಯನಗರ ಸಾಮ್ರಾಜ್ಯ ಈ ಕದನದಲ್ಲಿ ಸೋತು ಅವನತಿಯಾಯಿತು. ಈ ಕದನದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿಕೊಂಡಿದ್ದನು. ಆರಂಭದಲ್ಲಿ ಜಯ ವಿಜಯನಗರ ಕಡೆ ಇತ್ತು. ಆದರೆ 80,000 ಸೈನಿಕ ಮುಂದಾಳುಗಳಾದ ಮುಸ್ಲಿಂ ಗಿಲಾನಿ ಸಹೋದರರು ಅಳಿಯ ರಾಮರಾಯನಿಗೆ ದ್ರೋಹ ಮಾಡಿ ಸುಲ್ತಾನನ ಪಕ್ಷ ಸೇರಿಕೊಂಡಿದ್ದರಿಂದ ವಿಜಯನಗರದ ಗೆಲುವು ಕೈತಪ್ಪು ಹೋಯಿತು. ಅರವೀಡು ಸಂತತಿ 1570-1646 ರಾಜಧಾನಿಗಳು ಪೇನುಗೊಂಡ, ಚಂದ್ರಗಿರಿ. ಅರವೀಡು ಸಂತತಿ ಅರಸರು: ತಿರುಮಲರಾಯ, 1ನೇ ಶ್ರೀರಂಗ, 2ನೇ ವೆಂಕಟ, 2ನೇ ಶ್ರೀರಂಗ ರಾಮದೇವ, 3ನೇ ವೆಂಕಟ, 3ನೇ ಶ್ರೀರಂಗರಾಯ. ವಿಜಯನಗರ ಕಾಲದ ಆಡಳಿತ: ಶ್ರೀಕೃಷ್ಣದೇವರಾಯನ ಅಮುಕ್ತ ಮೌಲ್ಯದಲ್ಲಿ ಇದೊಂದು ಶ್ರೇಷ್ಠ ರಾಜನೀತಿ ಗ್ರಂಥ. ಯಾವುದು ಅಮುಕ್ತ ಮೌಲ್ಯ? ಕಿರೀಟ ಹೊತ್ತ ರಾಜನು ಸದಾ ಧರ್ಮದ ಮೇಲೆ ಕಣ್ಣಿಟ್ಟು ಧರ್ಮದ ಚೌಕಟ್ಟಿನೊಳಗೆ ರಾಜ್ಯ ಮಾಡಬೇಕೆಂದು ಹೇಳಿದ್ದಾನೆ. ಈ ಕಾಲದಲ್ಲಿ ಮಂತ್ರಾಲೋಚನೆಗೆ ಪ್ರತ್ಯೇಕ ಭವನವಿತ್ತು. ಅದನ್ನು ಅಬ್ದುಲ್ ರಜಾಕ್ ದಿವಾನಖಾನೆ ಅಥವಾ ರಾಯಸ ಕಚೇರಿ ಅಥವಾ ಸಚಿವಾಲಯ ಎಂದು ಕರೆದಿದ್ದಾರೆ. ಸಚಿವಾಲಯದ ಕಾರ್ಯದರ್ಶಿಯನ್ನು ರಾಯಸಂ ಎಂತಲೂ, ಮುಖ್ಯ ಕಾರ್ಯದರ್ಶಿಯನ್ನು ರಾಯಸ ಸ್ವಾಮಿ ಎಂತಲೂ ಕರೆಯಲಾಗುತ್ತಿತ್ತು. ಸೈನ್ಯದಲ್ಲಿ ಮಹಾಪ್ರಚಂಡ ದಂಡನಾಯಕ, ಸರ್ವ ಸೈನ್ಯಾಧಿಕಾರಿ, ದಳ ಪ್ರಮುಖ, ದಳವಾಯಿ ಎಂಬ ಅಧಿಕಾರಿಗಳಿದ್ದರು. ವಿಜಯನಗರ ಕಾಲದ ನಾಯಂಕರ ಪದ್ಧತಿ: ವಿಜಯನಗರದ ಅರಸರು ತಾವು ಸೋಲಿಸಿದ ರಾಜರನ್ನು ನಾಶಪಡಿಸದೆ ಅವರನ್ನು ತಮ್ಮ ಸಾಮಂತರನ್ನಾಗಿ ಮಾಡಿಕೊಂಡು ಅವರ ರಾಜ್ಯಗಳನ್ನು ಮರಳಿ ಕೊಡುತ್ತಿದ್ದರು. ಇವರನ್ನು ನಾಯಕರು ಎನ್ನುತ್ತಿದ್ದರು. ನಾಯಕರು ಚಕ್ರವರ್ತಿಗೆ ವಿಧೇಯಕರಾಗಿರಬೇಕಿತ್ತು. ಇದೇ ನಾಯಂಕರ ಪದ್ಧತಿ. ವಿಜಯನಗರ ಕಾಲದ ರಾಜ್ಯಾದಾಯ: ಭೂಕಂದಾಯವು ರಾಜ್ಯಾದಾಯದ ಮೂಲವಾಗಿತ್ತು. ಒಟ್ಟು ಉತ್ಪನ್ನದ 1/6 ಭಾಗ ಕಂದಾಯವಾಗಿ ರಾಜಭಂಡಾರಕ್ಕೆ ಸೇರುತ್ತಿತ್ತು. ಜಮೀನುಗಳನ್ನು ಕುಷ್ಕಿ, ತರಿ, ಬಗಾಯಿತಿಗಳಾಗಿ ವಿಂಗಡಿಸಲಾಗಿತ್ತು. ಕಂದಾಯ ವಸೂಲಿ ವಿಭಾಗಕ್ಕೆ ಅಥವನೆ ಎಂಬ ಹೆಸರಿತ್ತು. ವಿಜಯನಗರ ಕಾಲದ ನಾಣ್ಯಗಳು: ಗದ್ಯಾನ ಮತ್ತು ಪಕೋಡ ಎಂಬ ಚಿನ್ನದ ನಾಣ್ಯಗಳು, ತರಾ ಎಂಬ ಬೆಳ್ಳಿ ನಾಣ್ಯ, ಪಣ, ದುಡ್ಡು, ಜಿತಾಲ್ ಮತ್ತು ಕಾಸು ಎಂಬ ತಾಮ್ರದ ನಾಣ್ಯಗಳು ವಿಜಯನಗರದ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದವು. ನಾಣ್ಯಗಳ ಮೇಲೆ ಕನ್ನಡ ಮತ್ತು ದೇವನಾಗರಿ ಲಿಪಿ ಇದೆ. ರಾಜ್ಯಾದಾಯ: ಕೃಷಿ ತೆರಿಗೆಗಳು, ಶಿಸ್ತು ಎಂದು ಕರೆಯುವ ಭೂಕಂದಾಯ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಆದಾಯದ ಮೂಲವಾಗಿತ್ತು. ಭೂ ಮಾಪನಕ್ಕಾಗಿ ಬೇರುಂಡ, ಕೋಲು, ಗಂಗಕೋಲು, ರಾಯರೇಖ ಎಂಬ ಮಾಪನಗಳನ್ನು ಬಳಸಲಾಗುತ್ತಿತ್ತು. ಭೂ ಕಂದಾಯ ಸಂಗ್ರಹಣೆ ವಿಭಾಗವನ್ನು ಅಟ್ಟವಣಿ ಎಂದು ಕರೆಯಲಾಗುತ್ತಿತ್ತು. ನಗದಾಗಿ ಪಡೆದ ಕಂದಾಯವನ್ನು ಸುವರ್ಣಾದಾಯ, ಕುಳಪಾಳು ಎಂದು ಕರೆಯಲಾಗುತ್ತಿತ್ತು. ವಿಜಯನಗರದ ಅರಸರು ನೀರಾರಂಭ, ತೋಟಾರಂಭ ಬೇಸಾಯಗಳನ್ನು ಪೋಷಿಸಿದರು. ಬುಕ್ಕರಾಯನು ತುಂಗಭದ್ರಾ ನದಿಗೆ ಬುಕ್ಕರಾಯ ಸಾಗರ ಎಂಬ ಅಣೆಕಟ್ಟು ನಿರ್ಮಿಸಿದನು. ಶ್ರೀಕೃಷ್ಣದೇವರಾಯನು 1521 ತುಂಗಭದ್ರಾ ನದಿಗೆ ಕೊರ್ರಗಲ್ ಎಂಬ ದೊಡ್ಡ ಅಣೆಕಟ್ಟು ನಿರ್ಮಿಸಿ ಬಸವಣ್ಣ ನಾಲೆಯನ್ನು ತೋಡಿಸಿದನು. ಕೆರೆ, ಬಾವಿ, ಕಾಲುವೆಗಳ ನಿರ್ಮಾಣದಲ್ಲಿ ರಾಯರಷ್ಟೇ ಅಲ್ಲದೆ ಗ್ರಾಮಸಭೆಗಳು, ದೇವಾಲಯಗಳು, ನಾನಾ ದೇಶಿಗಳು, ಸಾಲ ಮೂಲ ಬಣಜಿಗರು, ವಡ್ಡ ವ್ಯಾಪಾರಿಗಳು ಮುಂದಿದ್ದರು. ಅವರಿಗೆ ಈ ಕಾರ್ಯಕ್ಕಾಗಿ ದಸವಂದ ಅಥವಾ ಕೆರೆ ಕೊಡುಗೆ ಎಂಬ ತೆರಿಗೆ ರಹಿತ ಭೂಮಿ ದೊರೆಯುತ್ತಿತ್ತು. ಗಾಣಿಗರ ಕೊಡುತ್ತಿದ್ದ ತೆರಿಗೆಗೆ ಗಾಣುಗರಿ ಎಂದು ಹೆಸರಿತ್ತು. ನರಸಿಂಗ ರಾಜ್ಯದಲ್ಲಿ ಮುತ್ತು ರತ್ನಗಳನ್ನು ತೆರೆದ ಮಾರುಕಟ್ಟೆಯಲ್ಲಿ ಮಾರಲಾಗುತ್ತಿದೆ ಎಂದು ವಿದೇಶಿ ಪ್ರವಾಸಿಗ ನ್ಯೂನಿಜ್ ಹೇಳಿದ್ದಾನೆ. ವಿಜಯನಗರ ಕಾಲದಲ್ಲಿ ಶ್ರೇಣಿಗಳ ಮುಖ್ಯಸ್ಥನನ್ನು ಪಟ್ಟಣಸ್ವಾಮಿ,
ಸೆಟ್ಟಿ ಜ್ಯೇಷ್ಠಕ ಎಂದು ಕರೆಯಲಾಗುತ್ತಿತ್ತು. ಇವರ ಶ್ರೇಣಿಯನ್ನು ಜರ್ಮನಿಯ ಹನ್ಸಿಯಾಟಿಕ್ ಲೀಗ್ಗೆ ಹೋಲಿಸಲಾಗಿದೆ. ಡೊರೆಂಟ್ ಬಾರ್ಬೋಸಾ ಹೇಳಿರುವಂತೆ ಸಾಮ್ರಾಜ್ಯದಲ್ಲಿ ವಿದೇಶಿಗರು ಮುಕ್ತವಾಗಿ ಸಂಚರಿಸಬಹುದಿತ್ತು. ಅದು ಮತೀಯ ರಾಜ್ಯವಾಗಿರದೆ ಜಾತ್ಯತೀತ ರಾಜ್ಯವಾಗಿತ್ತು. ನೀವು ಕ್ರೈಸ್ತರೇ, ನೀವು ಯಹೂದಿಗಳೇ, ನೀವು ಮುಸ್ಲಿಮರೇ, ನೀವು ಜೈನರೇ ಎಂದು ಪ್ರಶ್ನಿಸುವಂತಿರಲಿಲ್ಲ. ಇಲ್ಲಿ ಧಾರ್ಮಿಕ ಸಾಮರಸ್ಯ ನೆಲೆಸಿದೆ ಎಂದು ವಿದೇಶಿಗ ಡೊರೆಂಟ್ ಬಾರ್ಬೋಸಾ ಹೇಳಿ ವ್ಯಕ್ತಪಡಿಸಿದ್ದಾನೆ. ಇರುಗಪ್ಪ ಎಂಬ ಜೈನ ಕವಿ ಜೈನ ಶಬ್ದಕೋಶವಾದ ನಾನಾರ್ಥ ರತ್ನಮಾಲಾದ ಕರ್ತೃ, ಎರಡನೇ ಹರಿಹರನ ದಂಡನಾಯಕನಾಗಿದ್ದನು ಇರುಗಪ್ಪ. ಸಂಗಮ ದೊರೆಗಳು ಶೈವ ಮತಾವಲಂಬಿಗಳಾಗಿದ್ದರು. ಎರಡನೇ ದೇವರಾಯನ ದಂಡನಾಯಕನಾದ ಲಕ್ಕಣ್ಣ ಮತ್ತು ಜಕ್ಕಣ್ಣರು ವೀರಶೈವರಾಗಿದ್ದರು. ಕೆಳದಿ ನಾಯಕರು ವೀರಶೈವರಾಗಿದ್ದರು. ವಿಜಯನಗರ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರು ಬೇಡರಾಗಿದ್ದರು. ವಿಜಯನಗರ ಕಾಲದ ಹರಿದಾಸ ಶ್ರೇಷ್ಠರಾದ ಕನಕದಾಸರು ಕುರುಬರಾಗಿದ್ದರು. ಹೊನ್ನಮ್ಮ ಎಂಬುವಳು ಎರಡನೇ ದೇವರಾಯನ ಆಸ್ಥಾನದಲ್ಲಿ ವರದಿಗಾರಳಾಗಿದ್ದಳು. ಓದುವ ತಿರುಮಲಾಂಬ ಅಚ್ಯುತರಾಯನ ಆಸ್ಥಾನದ ವರದಿಗಾರಳಾಗಿದ್ದಳು. ಶ್ರೀಕೃಷ್ಣ ದೇವರಾಯನ ರಾಣಿ ಚಿನ್ನಾಂಬ ನೃತ್ಯ ವಿಷಾದರೆ ಎಂದು ಕರೆಸಿಕೊಂಡಿದ್ದಳು. ಶ್ರೀಕೃಷ್ಣ ದೇವರಾಯನಿಗೆ ತಿರುಮಲಾಂಬ, ಚಿನ್ನಾದೇವಿ, ಜಗನ್ಮೋಹಿನಿ ಎಂಬ ಮೊದಲಾದ 12 ಜನ ರಾಣಿಯರಿದ್ದರು. ವಿಜಯನಗರ ಕಾಲದ ರಾಷ್ಟ್ರೀಯ ಹಬ್ಬ ದಸರಾ. ವಿಜಯನಗರ ಕಾಲದ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ. ಸೈನಾಚಾರ್ಯ, ಆಯುರ್ವೇದ ಸುಧಾನಿಧಿ, ಪ್ರಾಯಶ್ಚಿತ್ತ ಸುಧಾನಿಧಿ, ಯಜ್ಞತಂತ್ರ ಸುಧಾನಿಧಿ, ಸುಭಾಷಿತ ಸುಧಾನಿಧಿ. ಮಾಧವ ಮಂತ್ರಿ, ವೇದಾರ್ಥ ಪ್ರಕಾಶ, ವಿದ್ಯಾರಣ್ಯ, ವಿದ್ಯಾರಣ್ಯ ಕಾಲವನ, ಸರ್ವದರ್ಶನ ಸಂಗ್ರಹ, ಶಂಕರ ವಿಜಯಂ, ರಾಜಕಲಾ ನಿರ್ಣಯಂ, ಪರಶರ ಮಾಧವೀಯ, ಜೀವನಮುಕ್ತ ವಿವೇಕ. ಪ್ರೌಢದೇವರಾಯ, ಬಾದರಾಯನ ಬ್ರಹ್ಮಸೂತ್ರ ವೃತ್ತಿ, ಮಹಾನಾಟಕ ಸುಧಾನಿಧಿ. ಒಂದನೇ ಡಿಂಡಿಮ ಸಾಳ್ವಾಭುದಯಂ, ಎರಡನೇ ಡಿಂಡಿಮ ಅಚ್ಯುತಾಭುದಯಂ, ತಿರುಮಲಾಂಬ ವರದಾಂಬಿಕಾ ಪರಿಣಯಂ, ಕಾಮಾಕ್ಷಿ ಅಭಿನವ ರಾಮಾಭುದಯಂ, ವ್ಯಾಸರಾಯ ತರ್ಕತಾಂಡವ ನ್ಯಾಯಾಮೃತ, ಲಕ್ಷ್ಮೀನಾರಾಯಣ ಸಂಗೀತ ಸರ್ವೋದಯ, ವಾದಿರಾಜ ರುಕ್ಮಿಣಿ ವಿಜಯ, ವೇದಾಂತ ದೇಶೀಕರ ಯಾದವಾಭುದಯಂ, ಶ್ರೀಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ, ರಸಮಂಜರಿ ಉಷಾ ಪರಿಣಯ, ಸಕಲ ಕಥಾ ಸಂಗ್ರಹ ಧ್ಯಾನ ಚಿಂತಾಮಣಿ. ಕನ್ನಡ ಸಾಹಿತ್ಯ, ಶ್ರೀಪಾದರಾಯ ವೇಣುಗೀತೆ ಗೋಪಾಲಗೀತೆ, ನಂಜುಂಡ ಕುಮಾರರಾಮನ ಕತೆ, ಗುಬ್ಬಿ ಮಲ್ಲಾನಾರ್ಯ ಭಾವಚಿಂತರತ್ನ, ವೀರಶೈವಾಮೃತ ಪುರಾಣ, ಲಿಂಗಮತ್ರಿ ಕಬ್ಬಿಗರ ಕನ್ನಡಿ ವೀರಶೈವ ಕವಿ ವಿರೂಪಾಕ್ಷ, ಚನ್ನಬಸವ ಪುರಾಣ, ಲಕ್ಕಣ್ಣ ಶಿವತತ್ವ ಚಿಂತಾಮಣಿ, ವೈದ್ಯರಾಜವಲ್ಲಭ ಭಟ್ಟ ಕಳಂಕದೇವ, ಕರ್ನಾಟಕ ಶಬ್ದಾನುಶಾಸನ ವ್ಯಾಕರಣ ಗ್ರಂಥ, ವಿರೂಪರಾಜ ತ್ರಿಭುವನ ತಿಲಕ, ತಿಮ್ಮಣ್ಣ ಮಹಾಭಾರತ ಕಡೆಯ 8 ಪರ್ವಗಳು ರಚಿಸಿದ್ದಾನೆ. ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಹಂಪಿ ದ ವರ್ಲ್ಡ್ ಹೆರಿಟೇಜ್ ಸೈಟ್ ಯುನೆಸ್ಕೋ. ಭಾರತದ ಪಾಂಪೆ ಎಂದು ಹೆಸರಾದ ಹಂಪಿ ವಿಜಯನಗರ ಅರಸರ ವಾಸ್ತುಶಿಲ್ಪದ ತವರು ಮನೆ. ಮಾತೃಸ್ಥಾನದಲ್ಲಿರುವ ವಿರೂಪಾಕ್ಷ ದೇವಾಲಯ, ಗುಡಿಯ ಕಲ್ಯಾಣ ಮಂಟಪ ಮತ್ತು 156 ಅಡಿ ಎತ್ತರದ ಗೋಪುರಗಳು ಶ್ರೀಕೃಷ್ಣದೇವರಾಯರು ನಿರ್ಮಿಸಿದರು. ಹಜಾರರಾಮಸ್ವಾಮಿ ದೇವಾಲಯವನ್ನು ಶ್ರೀಕೃಷ್ಣದೇವರಾಯರು ನಿರ್ಮಿಸಿದರು ಮತ್ತು ವಿಜಯ ವಿಠಲ ದೇಗುಲವನ್ನು ಸಹ ಶ್ರೀಕೃಷ್ಣದೇವರಾಯರು ನಿರ್ಮಿಸಿದರು. ವಿಜಯನಗರ ಕಾಲದ ಪ್ರಮುಖ ಸ್ಮಾರಕಗಳು ವಿರೂಪಾಕ್ಷ, ಹಜಾರರಾಮಸ್ವಾಮಿ ದೇವಾಲಯ, ಅಚ್ಯುತರಾಯನಗುಡಿ, ಕೋದಂಡರಾಮಸ್ವಾಮಿ ದೇವಾಲಯ, ಕೃಷ್ಣಸ್ವಾಮಿ ದೇವಾಲಯ, ವಿಜಯ ವಿಠಲ ದೇವಾಲಯ, ಲೇಪಾಕ್ಷಿಯ ವೀರಭದ್ರ ದೇವಾಲಯ, ತಾಡಪತ್ರಿಯ ಶಿವಾಲಯ, ಚಿದಂಬರನ ಶೈವ ದೇವಾಲಯ, ಶೃಂಗೇರಿಯ ವಿದ್ಯಾಶಂಕರ, ಕಾಳಹಸ್ತಿಯ 1000 ಕಂಬಗಳ ಜೈನ ಬಸದಿ. ಲಲಿತ ಕಲೆಗಳು ಲೇಪಾಕ್ಷಿಯ ವೀರಭದ್ರ ಸ್ವಾಮಿ ದೇವಾಲಯದ ಮೇಲ್ಛಾವಣಿಯಲ್ಲಿ ಶಿವ ಪುರಾಣದ ವರ್ಣ ದೃಶ್ಯಗಳಿವೆ. ಹೀಗಾಗಿ ಲೇಪಾಕ್ಷಿಯನ್ನು ಶೈವರಾಜಂತ ಎಂದು ಕರೆಯುತ್ತಾರೆ. ರಾಯಸ ಜಾಂಬವತಿ ಕಲ್ಯಾಣ, ರಾಯರ ಜಾಂಬವತಿ ಕಲ್ಯಾಣ ನಾಟಕ, ಉನ್ಮುಕ್ತ ರಾಘವ ಮತ್ತು ತಾಯಿಕುಂಡ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತಿತ್ತು. ವಿಜಯನಗರ ಕಾಲದಲ್ಲಿ ಭೇಟಿ ನೀಡಿದ ವಿದೇಶಿಗರು ನಿಕೋಲೋ ಕಾಂಟೆ ಇಟಲಿಯ ವೆನಿಸ್ ಪಟ್ಟಣದವನು ಮೊದಲನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಅಬ್ದುಲ್ ರಜಾಕ್ ಪರ್ಷಿಯಾದ ರಾಯಭಾರಿ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದನು. ನಿಕೇಟಿನ ರಷ್ಯಾದ ವರ್ತಕ ಇವನು 1470 ವಿಜಯನಗರದಕ್ಕೂ ಅನಂತರ ಬೀದರ್ಗೂ ಭೇಟಿ ನೀಡಿದ್ದನು. ಡೊರೆಂಟ್ ಬಾರ್ಬೋಸಾ ಪೋರ್ಚುಗಲ್ ವರ್ತಕ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಡೊಮಿಂಗೋ ಫಯಾಸ್ ಪೋರ್ಚುಗಲ್ ಪ್ರವಾಸಿ ರೈತ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ನ್ಯೂನಿಜ್ ಪೋರ್ಚುಗಲ್ ಪ್ರವಾಸಿಗ
1835ರಲ್ಲಿ ಅಚ್ಯುತರಾಯನ ಆಸ್ಥಾನಕ್ಕೆ ಬೆಂದಿದ್ದನು ಫ್ರೆಡ್ರಿಕ್ ಸೀಸರ್ ಇಟಲಿ ಪ್ರವಾಸಿಗ. 1567ರಲ್ಲಿ ಹಂಪಿಗೆ ಭೇಟಿ ನೀಡಿದ್ದನು.